ಆರೋಪ ಕೊಮ್ಮನವರ ಬಗ್ಗೆ ಮಾತಾಡ್ತಾರೆ ನೋಡಿ, ಇವತ್ತು ಹೇಳ್ತೀನಿ. ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಂತ ಕುಮಾರಣ್ಣ ಅವರು, ಒಂದು ನಾಟಿ ನಿಷೇಧ, ಇನ್ನೊಂದು ಸಾರಿಗೆ ನಿಷೇಧ, ಇನ್ನೊಂದು ರೈತರ ಸಾಲವನ್ನು ಮನ್ನಾ ಏನ್ ಮಾಡಿದರು. ರಾಜ್ಯದ ಇತಿಹಾಸದಲ್ಲಿ ಯಾರು ಮುಖ್ಯಮಂತ್ರಿ ಸಹ ಮಾಡಬಾರದಂತ ಕಾರ್ಯಕ್ರಮವನ್ನು ಈ ರಾಜ್ಯದ 6,00,000 ಕನ್ನಡಿಗರು, ವಿಶೇಷವಾಗಿ ತಾಯಂದಿರು ಹೆಣ್ಮಕ್ಳು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಹೇಳಿ ಅದನ್ನ ಅವರು ಅವತ್ತು ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ಕ್ರಮವನ್ನು ಕೈಗೊಂಡ್ರು. ಆದ್ರೆ ಇವತ್ತು ಒಬ್ಬ ನೀಚ ಯಾವನು ಅವರು ಶಾಸಕ ಆಗಿದ್ದಾನೆ, ನೀವೆಲ್ಲ ನೋಡಿದಿರಿ, ಮಾತಾಡಿಸ್ತಾ ಇದ್ರು, ನಿನ್ನೆ ಸಹ ತೋರಿಸ್ತಾ ಇದ್ರು. ಕೊಮ್ಮನವರ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವನು ದೇಶ ಬಿಟ್ಟು ಪರಾರಿಯಾದ ಕಿಂಗ್ ಪಿನ್, ಲಾಟ್ರಿ ಕಿಂಗ್ ಪಿನ್ ಅಂತ ತೋರಿಸ್ತಾ ಇದ್ರು. ಯಾರು ಅವನು ಮತ್ತೊಂದು ಶಾಸಕ, ಅವನ ಹೆಸರು ನಮ್ಗೆ ಅಸಹ್ಯ ಅನ್ಸುತ್ತೆ. ಅವರು ರಾಜ್ಯದ ಕೊಮ್ಮನವರ ಬಗ್ಗೆ ದೇವೇಗೌಡ ಸರ್ ಕುಟುಂಬ ಬಗ್ಗೆ ಮಾತಾಡ್ತಾರೆ. ಏಯ್, ಅವ್ರ ಕುಟುಂಬದಲ್ಲಿ ವೈಯಕ್ತಿಕ ರೀತಿ ನನಗೆ ಪ್ರಸ್ತಾಪ ಮಾಡ್ತಾ ಇದ್ದಲ್ಲ, ಇಂತ ಅಂತ ವೈಯಕ್ತಿಕ ವಿಚಾರ ಪ್ರಸ್ತಾಪ ಮಾಡಬೇಕಾದ್ರೆ ಅವ್ರ ಕುಟುಂಬದವರಿದ್ದಾರೆ, ಅದಕ್ಕೂ ನಿಮ್ಗೆ ಏನೂ ಇಲ್ಲ ಸಂಬಂಧ. ನಾಚಿಕೆ ಆಗಲ್ಲ ನಿಮ್ಗೆ. ಈ ರಾಜ್ಯದಲ್ಲಿ ಏನು ಆ ಮಂಡ್ಯ ಅಂತಂದ್ರೆ ಒಂದು ಮಂಡ್ಯ ಜಿಲ್ಲೆಗೆ ಮತ್ತೂರು ತಾಲೂಕಿಗೆ ಒಂದು ಒಳ್ಳೆ ಗೌರವ ಇತ್ತು. ಇಂಥ ಒಬ್ಬ ಲಾಟ್ರಿ ನೆಟ್ಟತಕ್ಕಂತ ವ್ಯಕ್ತಿ, ಇಸ್ಪೀಟ್ ಅದೇ ಇಸ್ಪೀಟ್ ಚೂಚ್ಕೊಳ್ಳೋ ಒಬ್ಬ, ಇಸ್ಪೀಟ್ ಅಂತೆ ಎಲ್ಲಪ್ಪ ಅಂತಂದ್ರೆ ಬೆಂಗಳೂರು ನಗರದಲ್ಲಿ ಎಷ್ಟು ಇಸ್ಪೀಟ್ ಆಟಾಡಿದೆ, ಅದಕ್ಕೆ ಇವನೇ ಉಸ್ತುವಾರಿ ಸಚಿವ. ನಾನು ಕೇಳ್ತೇನೆ, ಆ ಮಂಡ್ಯದಲ್ಲಿ ಅವ್ರ್ಯಾರೋ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾ ಇದ್ರು, ಹಾಸನಕ್ಕೆ ಏನಾದ್ರು ನರೇಂದ್ರ ಮೋದಿಜಿ ಅವರು ಅಮಿತ್ ಶಾ ಅವ್ರ ಮನೆ ಕಲ್ಲು ನಡಿಬೇಕು ಅಂತ. ನೀವು ಇಂಥ ಶಾಸಕರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಕೊಟ್ಟು ಏನು ಮನೆಯವರು ಮಾಡಿ, ನೀವು ಎಷ್ಟು ಜನರು ಮನೆಯವರು ಮಾಡಿದ್ರೆ ಗೊತ್ತಿಲ್ಲ, ಆ ಮನೆಯವರು ಮಾಡಿ ದುಡ್ಡನ್ನು ತಗೊಂಡೋಗಿ ಅಲ್ಲಿ ನೀವು ಸ್ವಲ್ಪ ನೀವು ಶಾಸಕ ಆಗಿದ್ಯಾ, ನಿಮ್ಮ ಯೋಗ್ಯತೆ ಅವ್ರು ಅಂತ ಗೊತ್ತಿರ್ಲಿಲ್ಲ. ಇವತ್ತು ಮಂಡ್ಯ